ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಟೆಕ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಸಾಗರ್ ಇತ್ಸಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ, ನೀವು ಡೆಮೊಲೇ ನೋಡಿದ್ದೀರಲ್ವ, ಈ ರೀತಿ ಒಂದು ವೀಡಿಯೋನ ತುಂಬಾ ಈಸಿಯಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಎಡಿಟ್ ಮಾಡಬೇಕು, ಪ್ಲೇ ಸ್ಟೋರ್ನಲ್ಲಿ ಇರುವಂಥ ಇನ್ಶಾಟ್ ಬೇಕು ಅಂದರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೀ ಇರೋದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಪಿಕ್ಸರ್ಟ್ ಈ ಒಂದು ಅಪ್ಲಿಕೇಶನ್ ಕೂಡ ಈ ಒಂದು ಎಡಿಟಿಂಗ್ನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಅದರದ್ದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ವೀಡಿಯೋ ಫೋಟೋ ಆಲ್ ಅಂತ ಇರುತ್ತೆ, ಆಲ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಪಿಕ್ಚರ್ನ ಲೆಫ್ಟ್ ಸೈಡ್ ಕ್ಯಾನ್ವಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ರೇಷಿಯೋನ ಸೆಟ್ ಮಾಡ್ಕೊಳ್ಳಿ, 9:16 ಸೆಲೆಕ್ಟ್ ಮಾಡಿಕೊಂಡು 50%ಗೆ ನಿಲ್ಲಿಸ್ಕೊಳ್ಳಿ. ನಂತರ ಕರೆಕ್ಟ್ಲಿ ಅಲೈನ್ ಆಗಿಲ್ಲ ಅಂದರೆ ಎರಡೂ ಬೆರಳಲ್ಲಿ ಎನ್ಲೋಡ್ಸ್ ಮಾಡ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಸ್ವೈಪ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿ ಮ್ಯಾನುವಲಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಂಡು ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಅಂದರೆ ಪಿಕ್ಚರ್ ಎಕ್ಸ್ಟೆಂಡ್ ಆಗುತ್ತೆ. ಒಂದು 15 ಸೆಕೆಂಡ್ಗೆ ನಿಲ್ಲಿಸ್ಕೊಳ್ಳಿ. ಈ ಒಂದು ಲಿರಿಕ್ಸ್ ಕೂಡ 15 ಸೆಕೆಂಡ್ ಅಷ್ಟೇ. ಸೊ 15 ಸೆಕೆಂಡ್ಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಫಿಲ್ಟರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸ್ವೈಪ್ ಮಾಡಿದ್ರೆ ಅಂದರೆ ಸ್ಟೈಲ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ಅಂದರೆ ಬ್ಲರ್ ಅಂತ ಇರುತ್ತೆ. ಒಂದು ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲರ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ. ನಂತರ ಇದೇ ಒಂದು ಬ್ಲರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಂಡಿಂಗ್ ಆರೋ ಮಾರ್ಕ್ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ವಿಡಿಯೋ ಎಂಡ್ ಅಂತ ಇರುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡಿದ್ರೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನಾಗುತ್ತೆ ಅಂದರೆ ಬ್ಲರ್ ಎಕ್ಸ್ಟೆಂಡ್ ಆಗುತ್ತೆ ಈ ರೀತಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಪಿಕ್ಸರ್ಡ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡಿರ್ತಿರಲ್ಲ ಅದನ್ನು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕಾಗುತ್ತೆ. ಸೊ ಪಿಕ್ಸರ್ಡ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಕೂಡ ಸಿಗುತ್ತೆ, ಫ್ರೀ ಇರೋದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ನೀವೇನು ಮಾಡಬೇಕಾಗತ್ತೆ, ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ನಂತರಲ್ಲಿ ಎಡಿಟ್ ಎ ಫೋಟೋ ಅಂತ ಇರುತ್ತೆ, ಎಡಿಟ್ ಎ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ. ಎಡಿಟ್ ಎ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟು ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಯಾವ ಫೋಟೋ ಬೇಕು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋದಕ್ಕೆ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನೆಟ್ ಆನಲ್ಲಿ ಇರಬೇಕಾಗುತ್ತೆ. ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಮೂವ್ ಬಿಜಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಪರ್ಫೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಆ ಒಂದು ಬ್ಯಾಕ್ಗ್ರೌಂಡ್ ಎರೇಸ್ ಆಗುತ್ತೆ, ಪಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ. ನಂತರ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟಾಪಲ್ಲಿ ಡೌನ್ಲೋಡ್ ಸಿಂಬಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಸೇವ್ ಎಸ್ ಪಿ ಎನ್ ಜಿ ಅಂತ ಸೆಂಟರ್ ಆಪ್ಷನ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಪಿಕ್ಸರ್ಡ್ ಅನ್ನೋದು ಫೋಲ್ಡರ್ಗೆ ಹೋಗಿ ಒಂದು ಪಿ ಎನ್ ಜಿ ಸೇವ್ ಆಗಿರುತ್ತೆ. ನೆಕ್ಸ್ಟು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ, ಇದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ಆಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಆರೋ ಮಾರ್ಕ್ ಇರುತ್ತೆ ನೋಡಿ, ಈ ಒಂದು ಆರೋ ಮಾರ್ಕ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಎನ್ಲೋಡ್ಸ್ ಮಾಡಬೇಕಾಗತ್ತೆ. ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಈ ರೀತಿ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಬಾಟಮ್ಗೆ ತೊಗೊಬೇಕಾಗುತ್ತೆ, ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಬಾಟಮ್ಗೆ ತೊಗೊಳ್ಳಿ. ನಂತರ ಈ ಒಂದು ಪಿ ಎನ್ ಜಿ ಎಂಡಲ್ಲಿ ಇರುವಂಥ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ವಿಡಿಯೋ ಎಂಡ್ ಅಂತ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಈ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಮತ್ತೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. ಸ್ವೈಪ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ಕ್ರೋಮಾ ಅಂತ ಇರುತ್ತೆ, ಕ್ರೋಮಾ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಟ್ರೆಂತ್ ಇರುತ್ತಲ್ಲ, ಸ್ಟ್ರೆಂತನ್ನು ನೀವು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಬ್ಲರ್ಸ್, ಈ ಒಂದು ಕಲರ್ ಏನಾಗುತ್ತೆ ಅಂತ ಅಂದರೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂದರೆ ಗ್ರೀನ್ ಕಲರ್ ಪರ್ಫೆಕ್ಟ್ ಆಗಿ ರಿಮೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪಿ ಎನ್ ಜಿನ ಮೇಲೆ ಟ್ಯಾಪ್ ಮಾಡಿದ್ವಿ ಅಂದರೆ ಪಿ ಎನ್ ಜಿ ಫ್ರಂಟ್ಗೆ ಬರುತ್ತೆ, ಲಿರಿಕ್ಸ್ ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಲಿರಿಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಲಿರಿಕ್ಸ್ ಫ್ರಂಟ್ಗೆ ಬರುತ್ತೆ. ಸೊ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಫೈನಲ್ ಏನಾಗುತ್ತೆ, ಒಂದು ಪಿ ಎನ್ ಜಿ ಬ್ಯಾಕ್ ಸೈಡಿಂದ ಲಿರಿಕ್ಸ್ ಬರೋ ರೀತಿ ಏನಾಗುತ್ತೆ ನಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಶೋ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್
ಸೈಡ್ಗೆ ನೀವು ನೋಡ್ತಿರ್ಬೋದು, ಒಂದು ತಟ್ಟಿಗೆ ನೆನೆಸ್ಕೊಳ್ಳಿ. ನಂತರ ಕಾಂಟ್ರಾಸ್ಟ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಕಾಂಟ್ರಾಸ್ಟ್ನು ಕೂಡ ಒಂದು ತಟ್ಟಿಗೆ ನೆನೆಸ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ವಿಡೋನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿರುತ್ತೆ ಅಂದರೆ ಈ ಒಂದು ವಿಡಿಯೋ ಇನ್ಶಾರ್ಟ್ ಅಪ್ಲಿಕೇಶನಲ್ಲೇ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.